नमस्कार वीक्षकरे, ई दिनद प्रमुख सुद्दिगळ न्यूज बुलेटिन गे स्वागत। नानु वसंत कुमार। बीजेपी जनस्पंदन समावेश यशस्वी आद हिन्नेलेयल्ली कोलार तालूकिन केंदट्टी समीप नडेद कृतज्ञता सभेयल्ली जिला उस्तुवारी सचिव मुनिरत्न मातनाडिदरु। 2023 ಚುನಾವಣೆಯಲ್ಲಿ ಜಿಲ್ಲೆಯ 6 ವಿಧಾನಸಭೆ ಕ್ಷೇತ್ರಗಳಲ್ಲಿಯೂ ಪ್ರಬಲ ಪೈಪೋಟಿ ನೀಡುತ್ತೇವೆ. 15 ದಿನಗಳಲ್ಲಿ ಕನಿಷ್ಠ 8 ದಿನ ಇಲ್ಲೇ ಇದ್ದು ಕೆಲಸ ಮಾಡುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಮುನಿರತ್ನ ಹೇಳಿದರು. ಬಿಜೆಪಿಯ ಜನಸ್ಪಂದನ ಸಮಾವೇಶ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಕೋಲಾರ ತಾಲೂಕಿನ ಕೆಂದಟ್ಟಿ ಸಮೀಪ ಪ್ರಕಾಶ್ ಬೆಂಬಲಿಗ ಬಂಕ್ ಮಂಜು ಮನೆಯ ಆವರಣದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಕ್ಷೇತ್ರದಿಂದ ಶಾಸಕರು ಬರಲೇಬೇಕು, ಅದು ನಿಮ್ಮಗಳ ಮುಖಾಂತರ ಆಗಬೇಕು. ಸಂಘಟನೆ ಬಲಪಡಿಸಿ ವಿಧಾನಸಭೆ ಪ್ರವೇಶಿಸಲು ಸಹಕರಿಸಿ. ಜಿಲ್ಲೆಯಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆಯೂರುತ್ತಿದೆ. ಪಕ್ಷದಿಂದ ಸೂಕ್ತ ವ್ಯಕ್ತಿಗಳಿಗೆ ಬಿ ಫಾರಂ ನೀಡುತ್ತದೆ, ಅದರ ಬಗ್ಗೆ ಚಿಂತೆ ಬೇಡ ಎಂದರು. ಜಿಲ್ಲೆಯ 6 ತಾಲೂಕುಗಳಲ್ಲೂ ಸರ್ವಾಧಿಕಾರಿಗಳ ಧೋರಣೆ ಇದೆ. ಎಲ್ಲ ಕಡೆ ನಾವು ಗೆಲ್ಲುವ ಮೂಲಕ ಅದಕ್ಕೆ ಕಡಿವಾಣ ಹಾಕಬೇಕು. ಅಭಿವೃದ್ಧಿ ಕಡೆಗೆ ಆದ್ಯತೆ ನೀಡುವ ಜನಪ್ರತಿನಿಧಿಗಳು ಗೆಲ್ಲಬೇಕು. ಬಿಜೆಪಿ ಜನಸ್ಪಂದನ ಸಮಾವೇಶಕ್ಕೆ ನಮ್ಮ ಹುಲಿ ವರ್ತೂರು ಪ್ರಕಾಶ್ ಆದಿಯಾಗಿ ಪ್ರತಿಯೊಬ್ಬರೂ ಶ್ರಮಿಸಿರುವುದಾಗಿ ಹೇಳಿದರು. ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮಾತನಾಡಿ, ಡಿಸಿಸಿ ಬ್ಯಾಂಕ್ ಮೂಲಕ ಸರ್ಕಾರದ ಹಣವನ್ನು ತಮ್ಮದೆನ್ನುವ ರೀತಿ ಸಾಲ ನೀಡುತ್ತಿರುವ ದುಷ್ಟಶಕ್ತಿಗಳ ಸಂಹಾರಕ್ಕಾಗಿ ನಿಮಗೆ ಬೆಳ್ಳಿ ಖಡ್ಗವನ್ನು ನೀಡಲಾಗಿದೆ. ಆ ಮೂಲಕ ಅವರ ಆಟಗಳಿಗೆ ಕಡಿವಾಣ ಹಾಕಬೇಕು ಎಂದು ಮನವಿ ಮಾಡಿದರು. ಸಮಾವೇಶಕ್ಕೆ 900 ಬಸ್ ಕರೆದುಕೊಂಡು ಹೋಗಿದ್ದ ಹಿನ್ನೆಲೆಯಲ್ಲಿ ಕೃತಜ್ಞತೆ ಸಭೆ ಆಯೋಜಿಸುವಂತೆ ಮಂತ್ರಿಗಳು ಆದೇಶ ಮಾಡಿದ್ದರು. ಅವರದ್ದೇ ಖರ್ಚಿನಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಔತಣಕೂಟ ಏರ್ಪಾಡು ಮಾಡಿದ್ದಾರೆ ಎಂದರು. ಕೆಜಿಎಫ್ ಮಾಜಿ ಶಾಸಕ ವೈ ಸಂಪಂಗಿ ಮಾತನಾಡಿ, ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಸ್ಪರ್ಧಿಸಲ್ಲ, ಆದರೂ ಪಕ್ಷ ಬಲಪಡಿಸಲು ಪಣತೊಟ್ಟು ಇಲ್ಲಿಗೆ ಬಂದಿದ್ದಾರೆ. ಇವರೇ ನಮ್ಮ ಜಿಲ್ಲೆಗೆ ಸುಪ್ರೀಂ. ಚುನಾವಣೆಗೆ ಹೋದಾಗ ಜನರ ಆಶೀರ್ವಾದ ಇದ್ದರೆ ಗೆಲ್ಲುತ್ತೇವೆ ಎಂದು ಹೇಳಿದರು. ಮಾಲೂರು ಕ್ಷೇತ್ರದ ಮಾಜಿ ಶಾಸಕ ಕೆಎಸ್ ಮಂಜುನಾಥ್ ಗೌಡ ಮಾತನಾಡಿ, ಎಂಎಲ್ಸಿ ಚುನಾವಣೆ, ದೊಡ್ಡಬಳ್ಳಾಪುರದ ಸಮಾವೇಶ ನಮ್ಮಲ್ಲಿ ಹುಮ್ಮಸ್ಸು ತಂದಿದೆ. ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ 4 ಸ್ಥಾನ ಗೆಲ್ಲಿಸಿಕೊಳ್ಳಬೇಕಿದೆ. ನೀವು ಹಾಗೂ ಸಚಿವ ಡಾಕ್ಟರ್ ಸುಧಾಕರ್ ಜವಾಬ್ದಾರಿ ತೆಗೆದುಕೊಂಡರೆ ಎರಡೂ ಜಿಲ್ಲೆಗಳಲ್ಲಿ ಇನ್ನಷ್ಟು ಸ್ಥಾನಗಳನ್ನು ಗೆಲ್ಲಬಹುದು ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಡಬಲ್ ಎಂಜಿನ್ ಸರ್ಕಾರ, ಟ್ರಿಬಲ್ ಎಂಜಿನ್ ಸರ್ಕಾರ ಆಗಬೇಕಾದರೆ ಮುಂದಿನ ಚುನಾವಣೆಗಳಲ್ಲಿ ಇನ್ನಷ್ಟು ನಾವು ಅಭಿವೃದ್ಧಿ ಹೊಂದಬೇಕು ಎಂದು ಕರೆ ನೀಡಿದರು. ಸಭೆಗೂ ಮುನ್ನ ಸಚಿವರಿಗೆ ಸೀಬಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ತೆರೆದ ವಾಹನದಲ್ಲಿ ವೇದಿಕೆ ಬಳಿಗೆ ಕರೆತರಲಾಯಿತು. ಸಭೆಯಲ್ಲಿ ಮಾಜಿ ಶಾಸಕರಾದ ಬಿಪಿ ವೆಂಕಟಮುನಿಯಪ್ಪ, ಎಂ ನಾರಾಯಣಸ್ವಾಮಿ, ಮಾವು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ವಾಸುದೇವ್, ಕೆಯುಡಿಎ ಅಧ್ಯಕ್ಷ ವಿಜಯ್ಕುಮಾರ್, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ಮಾಜಿ ಸದಸ್ಯರಾದ ಅರುಣ್ ಪ್ರಸಾದ್, ರೂಪಶ್ರೀ ಮಂಜುನಾಥ್, ಅಶ್ವಿನಿ ಸಂಪಂಗಿ, ವೆಂಕಟೇಶ್ ಗೌಡ, ಬಿಜೆಪಿ ತಾಲೂಕು ಅಧ್ಯಕ್ಷ ಸಿಡಿ ರಾಮಚಂದ್ರೇಗೌಡ, ಕೆಜಿಎಫ್ ಟಿಎಪಿಸಿಎಂಎಸ್ ಅಧ್ಯಕ್ಷ ಪ್ರವೀಣ್, ಮುಖಂಡರಾದ ನಾರಾಯಣಸ್ವಾಮಿ, ಬೆಗ್ಲಿ ಸೂರ್ಯಪ್ರಕಾಶ್, ಬಂಕ್ ಮಂಜು, ರೂಪಶ್ರೀ, ಅರುಣಮ್ಮ, ರಾಜೇಶ್ವರಿ, ಮಮತಮ್ಮ, ಸರಸ್ವತಿ ಉಪಸ್ಥಿತರಿದ್ದರು. ಭಾರತ್ ಮಾತಾ ಕೀ, ಭಾರತೀಯ ಜನತಾ ಪಕ್ಷಕ್ಕೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನಡ್ಡಾ ಅವರಿಗೆ, ಸನ್ಮಾನ್ಯ ಯಡಿಯೂರಪ್ಪ ಅವರಿಗೆ, ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ, ನಮ್ಮ ಜಿಲ್ಲಾ ಉಸ್ತುವಾರಿ ಮುನಿರತ್ನಮ್ಮನವರಿಗೆ ಇವತ್ತು ಕಾರ್ಯಕ್ರಮದ ಕೋಲಾರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಮುಖಂಡರುಗಳೇ, ಹಿರಿಯರೇ, ಸ್ನೇಹಿತರೆ, ಎಲ್ರಿಗೂ ಸಹ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ತಮ್ಮೆಲ್ರಿಗೂ ಒಳ್ಳೆದಾಗ ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ 6 ತಾಲೂಕುಗಳಲ್ಲೂ ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರು ಇರಬೇಕು ಅನ್ನೋದು ಒಂದೇ ನನ್ನ ಬಯಕೆ. ಆರು ತಾಲೂಕುಗಳಲ್ಲೂ ಸಹ ಇವತ್ತು ಸರ್ವಾಧಿಕಾರಿಗಳ ಧೋರಣೆ ಇದೆ, ಅದನ್ನು ಹೋಗಲಾಡಿಸಬೇಕು. ಜನಸೇವೆ ಮಾಡುವಂತ ವ್ಯಕ್ತಿಗಳು ನಮ್ಗೆ ಅವಶ್ಯಕತೆ ಇದೆ. ಜನಸೇವೆ ಮಾಡೋರು, ಬಡವರಿಗೆ ಸ್ಪಂದಿಸುವವರು, ಬಡವರ ಜೊತೆ ನಿಲ್ಲುವಂತವರು, ಅಭಿವೃದ್ಧಿ ಕಡೆ ಗಮನ ಕೊಡುವಂತ ರಾಜಕಾರಣಿಗಳು ನಮ್ಗೆ ಅವಶ್ಯಕತೆ ಇದೆ. ನಿಮ್ಗೆಲ್ಲ ಒಂದು ಗೊತ್ತಿರಲಿ,
ಇವತ್ತು ಅಭಿನಂದನಾ ಕಾರ್ಯಕ್ರಮ ಯಾತಕ್ಕೆ ನಾನು ಮಾಡಬೇಕು ಅಂತ ಹೇಳಿದೆ ಅಂದ್ರೆ ಕಾರ್ಯಕರ್ತನ ಗುರುತಿಸೋದು ನಮ್ಮ ಕರ್ತವ್ಯ. ಸಮಯ ಬಂದಾಗ ನಿಮ್ಮನ್ನ ಕರ್ಕೊಂಡು ಕೆಲಸ ಆದ್ಮೇಲೆ ಮರೆಯುವಂಥದ್ದು ಅದು ಒಳ್ಳೆ ಪದ್ಧತಿ ಅಲ್ಲ. ಮೊನ್ನೆ ದೊಡ್ಡಬಳ್ಳಾಪುರಕ್ಕೆ ನಾವು ಸಮಾವೇಶ ಮಾಡುವಂತ ಸಂದರ್ಭದಲ್ಲಿ ಜನೋತ್ಸವ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆ ಶಕ್ತಿ ಮೇಲೆ ಶ್ರಮಿಸಿದೆ. ಆ ಶ್ರಮಿಸಿದಂಥವರಿಗೆಲ್ಲರಿಗೂ ನನ್ನ ಒಬ್ಬೊಬ್ಬರಿಗೂ ಸಹ ನನ್ನ ಧನ್ಯವಾದಗಳು. ವಿಶೇಷವಾಗಿ 300 ಬಸ್ಗಳನ್ನ ಕೊಟ್ಟರೆ ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಚಂದ್ರು ಪಾಟೀಲ ಫೌಂಡೇಶನ್ ವತಿಯಿಂದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಉಚಿತ ಕಸೂತಿ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಿಸಲಾಯಿತು. ಗದಗ ಜಿಲ್ಲೆ ಗಜೇಂದ್ರಗಡ ನಗರದಲ್ಲಿ ಚನ್ನು ಪಾಟೀಲ್ ಫೌಂಡೇಶನ್ ವತಿಯಿಂದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಆಯೋಜಿಸಿದ ಉಚಿತ ಕಸೂತಿ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಶಿಬಿರಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಿಸಿ ಸಂಸ್ಥೆಯ ಸಂಸ್ಥಾಪಕರಾದ ಉಮೇಶ್ ಚನ್ನು ಪಾಟೀಲ್ ಮಾತನಾಡಿದರು. ಅವರು ಇದು 4ನೇ ಬ್ಯಾಚ್ ಆಗಿದ್ದು ಈ ಬಾರಿ 30 ಮಹಿಳೆಯರು ತರಬೇತಿ ಪಡೆದಿದ್ದಾರೆ. 100ಕ್ಕೂ ಅಧಿಕ ಮಹಿಳೆಯರು ನಮ್ಮ ಸಂಸ್ಥೆಯ ವತಿಯಿಂದ ಕಸೂತಿ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಮಾಡುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಮಹಿಳೆಯರಿಗೆ ಉಚಿತವಾಗಿ ಟೇಲರಿಂಗ್ ತರಬೇತಿ, ಬ್ಯೂಟಿ ಪಾರ್ಲರ್ ತರಬೇತಿ, ಮ್ಯಾಟ್ ಮೇಕಿಂಗ್ ತರಬೇತಿ ಹಾಗೂ ಪದವಿ ವಿದ್ಯಾರ್ಥಿಗಳಿಗಾಗಿ ವ್ಯಕ್ತಿತ್ವ ವಿಕಸನ ಶಿಬಿರ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕಾರ್ಯಾಗಾರವನ್ನು ಆಯೋಜಿಸಲಿದ್ದೇವೆ ಎಂದು ಹೇಳಿದರು. ತರಬೇತಿ ಪಡೆದ ಮಹಿಳೆಯರು ಮಾತನಾಡಿ, ಮಹಿಳೆಯರಿಗಾಗಿ ಉಚಿತವಾಗಿ ತರಬೇತಿ ಆಯೋಜಿಸಿದ್ದು ಅನುಕೂಲಕರವಾಗಿದೆ ಹಾಗೂ ಆರ್ಥಿಕವಾಗಿ ಮಹಿಳೆಯರು ಸ್ವಾವಲಂಬಿಯಾಗಲು ಸಹಾಯಕವಾಗಿದೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಆರಿ ವರ್ಕ್ ಟ್ರೈನರ್ ರೇಣುಕಾ ಯವೂರು, ರವಿ ಕೋಣನ್ನವರ್, ಜ್ಯೋತಿ ಪಟ್ರಶೆಟ್ಟೆ, ಸ್ಫೂರ್ತಿ ಹಿರೇಮಠ್ ಶಿಬಿರಾರ್ಥಿಗಳು ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4, ರೋಣ. ಲಿಂಗಸಗೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡ ಮನೆಗೆ ಮಾಜಿ ಶಾಸಕ ಮಾನಪ್ಪ ವಜ್ಜಲ್ ಅವರು ಭೇಟಿ ನೀಡಿ ವೀಕ್ಷಿಸಿದರು. ಸಿಲಿಂಡರ್ ಸ್ಫೋಟಗೊಂಡ ಸ್ಥಳಕ್ಕೆ ಮಾಜಿ ಶಾಸಕ ಹಾಗೂ ಹಟ್ಟಿ ಕಂಪನಿ ಅಧ್ಯಕ್ಷರಾದ ಮಾನಪ್ಪ ವಜ್ಜಲ್ ಅವರು ಭೇಟಿ ನೀಡಿ ವೀಕ್ಷಿಸಿದ್ದಾರೆ. ಲಿಂಗಸಗೂರಿನ 13ನೇ ವಾರ್ಡಿನ ಅಬ್ಬಾಸ್ ಅಲಿ ಆಶುರ್ ಖಾನ್ ದರ್ಗಾದಲ್ಲಿ ವಾಸ ಮಾಡುತ್ತಿರುವ ಮಮತಾಜ್ ಬೇಗಂ ಎನ್ನುವ ಮಹಿಳೆ ಉಪಯೋಗಿಸುತ್ತಿದ್ದ ಗ್ಯಾಸ್ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಂಡಿತ್ತು. ಇದರಿಂದ ಮನೆಯಲ್ಲಿನ ಸದಸ್ಯರು ಗಾಯಗೊಂಡಿದ್ದು ಇತರ ವಸ್ತುಗಳು ಸುಟ್ಟು ಕರಕಲಾಗಿದ್ದ ಮಾಹಿತಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಮಾನಪ್ಪ ಡಿ ವಜ್ಜಲ್ ಅವರು ಸ್ಥಳ ಪರಿಶೀಲಿಸಿದ್ದಾರೆ. ಕೂಡಲೇ ತಹಶೀಲ್ದಾರ್ ಹಾಗೂ ಪುರಸಭೆಯ ಮುಖ್ಯ ಅಧಿಕಾರಿಗಳನ್ನ ಘಟನಾ ಸ್ಥಳಕ್ಕೆ ಕರೆಸಿ ದುರಂತದಲ್ಲಿ ಗಾಯಗೊಂಡ ಕುಟುಂಬಸ್ಥರಿಗೆ ಹಾಗೂ ಅವರ ನೆರವಿಗಾಗಿ ಪರಿಹಾರ ನೀಡುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಶಿವಸಪ್ಪ ಹೆಸರೂರ್, ಪಕ್ಷದ ಹಿರಿಯ ಮುಖಂಡರಾದ ಜಗನ್ನಾಥ್ ಕುಲಕರ್ಣಿ, ಹನುಮಂತಪ್ಪ ಕಂದಗಲ್, ಅಯ್ಯಪ್ಪ ಮಾಳೂರ್, ಲಾಲ್ ಅಹಮದ್ ಸಾಬ್, ಬಸನಗೌಡ ಪಾಟೀಲ್, ಮಾಂತಗೌಡ ಬಯಾಪುರ್, ಎಂಕನಗೌಡ ಎನ್ ಸ್ವಾಮಿ, ಜಮೀರ್ ಅಹಮದ್, ವೆಂಕೋಬ ಪವಾಡೆ, ರಮೇಶ್ ಉಳಿಮಹೇಶ್ವರ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4, ಲಿಂಗಸಗೂರು. ಸರ ಅವ್ರಿಗೆ ಹೇಳಿದ ಸರ ಹುಡುಗ ಬಯಕೆ ಐತಲ್ಲ ಸರ, ಬೇಡ ನೀನೇ ಬರಪ್ಪ ಅಂತ ಹೇಳ್ತಾರೆ. ಹೊಸ ಮನೆ
ಗದಗ ಜಿಲ್ಲೆ ರೋಣ ತಾಲೂಕಿನ ರೈತರು ತಹಶೀಲ್ದಾರ್ ವಾಣಿ ಉಂಕಿ ಅವರನ್ನ ಭೇಟಿ ಮಾಡಿ ತಾಲೂಕಿನಲ್ಲಿ ಹೆಸರು ಖರೀದಿ ಕೇಂದ್ರವನ್ನ ಶೀಘ್ರದಲ್ಲೇ ಪ್ರಾರಂಭಿಸಲು ಒತ್ತಾಯಿಸಿದರು. ಗದಗ ಜಿಲ್ಲೆ ರೋಣ ತಾಲೂಕಾ ದಂಡಾಧಿಕಾರಿಗಳಾದ ಕುಮಾರಿ ವಾಣಿ ಉಂಕಿ ಅವರನ್ನು ಭೇಟಿ ಮಾಡಿದಂತಹ ರೋಣ ನಗರದ ರೈತ ಬಾಂಧವರು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಮಳೆ ಸುರಿಯುತ್ತಾ ಬಂದಿತ್ತು. ರೈತರು ತಮ್ಮ ಅಲ್ಪ ಸ್ವಲ್ಪ ಬೆಳೆದಂತಹ ಹೆಸರನ್ನು ತಮ್ಮ ಮನೆಯಲ್ಲಿ ಕ್ರೂಢೀಕರಿಸಿ ಇಟ್ಟಿರುತ್ತಾರೆ. ಆದ ಕಾರಣ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಜೀವನ ನಡೆಸುತ್ತಿದ್ದು ಆದಷ್ಟು ಬೇಗನೆ ಹೆಸರನ್ನು ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕೆಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ವಿಎಚ್ ಕೊಪ್ಪದ್, ಅಂದಪ್ಪ ಗಡಿಗಿ, ಪುರಸಭೆ ಸದಸ್ಯರು ರೋಣದ ರೇವಣಪ್ಪ ಗದಗಿನ್, ಬಸಪ್ಪ ಮುಗುಳಿ, ಎಲ್ಲಪ್ಪ ಕೊಪ್ಪದ್, ರಾಮಣ್ಣ ಕುರಿ, ಶಿವಾನಂದ್ ಗಡಿಗಿ, ಹುಚ್ಚೀರಪ್ಪ ಕೊಪ್ಪದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ ಫೋರ್, ರೋಣ. ಈಗ ಅವರು ಫೆಡರೇಷನ್ ಅವರು ನಂಬರ್ ಕಳ್ಸಿದ್ದೀನಲ್ಲ, ಅವರು ನಂಬರ್ ಕಳ್ಸಿದ್ರು, ಕಷ್ಟ ಆಟೋ ಈಗ ಅವ್ರ ಫೆಡರೇಷನ್ ನಂಬರ್ ಕಳ್ಸಿದ್ರು ಕಳ್ಸಿದ್ರೆ ಮಾತ್ರ ಅವತ್ತು ಪೂಜೆ ದಿನ ಆಯಸ್ಪೆಕ್ಟರ್ ಹಚ್ಚಿದ್ದೀರಿ ನಿಮ್ಮಿಂದ 15 ದಿನ ಟೈಮ್ ಕೊಟ್ಟಿದ್ದೀರಿ, ಈಗ 15 ದಿನ ಮುಗಿತಿದೆ, ಮತ್ತಿನ್ನೂ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ಇಲ್ಲ ಚಲೋ ಆಗಿಲ್ಲ ಸರ್. ನಮ್ಮ ಶಿರಸ್ಗಾರ ಮಾತಾಡಿದಾರೆ, ಈಗ ಅವ್ರು ಇಂತ ಏಜೆನ್ಸಿ ಅವ್ರಿಗೆ ಮಾತಾಡಿದ ಇದು ಆದೇಶ ಆಗೈತಿ, ಬಟ್ ಏನಾಗೈತಿ ಸೈಮಲ್ಟೇನಿಯಸ್ಲಿ ಎಂಟ್ರಿ ಮಾಡ್ಕೊಂತ ಖರೀದಿ ಮಾಡ್ಕೊಳ್ರಿ ಅಂತ ಆದೇಶ ಆಗೈತಿ. ಆದ್ರೆ ಏನ್ ಮಾಡ್ಕೊತಾರ, ಈಗ ನಮ್ಮ ಶಿರಸ್ಗಾರ ಮಾತಾಡಿದ್ರೆ ನಮ್ದು ಚೀಲಿಟ್ರು ಮಾತ್ರ ಆ್ಯಪ್ದಾಗ ಬಿಡುಗಡೆ ಸಮಸ್ಯೆಗೂ ಐತಿ, ಅವೆರಡು ಸಲವಾಗಿ ನಾವು ಇನ್ನು ಖರೀದಿ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಸರ್. ನಿಮ್ಗೂ ಹಂಗಾಗಿತ್ತು, ಒಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಕೊಂಡು ಅವ್ನು ನಿಮ್ಗೆ ಏನೇ ಕಡೆ ಒಂದು ಏಜೆನ್ಸಿ ಒಂದು ನಂಬರ್ ಇಲ್ಲ ಇದ್ರೆ ನನಗೆ ಕಳಿಸಿ ಸರ್, ನಾನು ಮಾತಾಡ್ತೀನಿ, ತಾವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಅವ್ರು ತಿಳಿಸಿ ಮತ್ತೆ ನಾನು ಇದ್ದೀನಿ, ಊಟ ಮಾಡ್ಕೊಂಡು ಬಂದ ಅಷ್ಟು ಸರ್. ನೀವು ಒಂದು ಇಬ್ಬರು ಜನ ಇವಾಗ ನಿಂತಿದ್ರೆ ಬರ್ತೀರಿ, ನೀವೇನು ನಾನು ತಿಳಿಸಿ ಅಲ್ಲ, ನೀವು ಆಗಸ್ಟ್ 8ನೇ ತಾರೀಕಿಗೆ ನಾವು ರಾಶಿ ಮಾಡಿವ್ರಿ. ಒಂದ್ ನಿಮಿಷ ಕೇಳಿ ನೋಡಪ್ಪ, ಇವಾಗ ಆಗಸ್ಟ್ 8ನೇ ತಾರೀಕು ಹೋಗಿ ಸೆಪ್ಟೆಂಬರ್ 2 ಎರಡು ತಿಂಗಳ ನಾವು ರಾಶಿ ಮಾಡಿ ಮನೆಯಲ್ಲಿ 2 ಸೇರು 3 ಸೇರು ಇರ್ತಕ್ಕಂತ ನಾವು ಹೆಸರನ್ನ ಕಾಪಾಡ್ಕೊಳ್ಳೋಕಾಗಬಹುದು ತಿನ್ಲಿಕ್ಕೆ, ಮತ್ತೆ ಚೀಲದಲ್ಲಿ ಹೆಸರನ್ನ ಹೆಂಗ ನಾವು ರೀ ಮಾಡಿಕೊಳ್ಳಬೇಕಾಗುತ್ತೆ ಹೇಳಿ ನೋಡಮ್ಮ. ಎಲ್ಲಿವರೆಗೆ ನಾವು ಸರ್ಕಾರದ ಆದೇಶ ನಾವು ಪರಿಸ್ಥಿತಿ ನಾವು ಎಲ್ಲಿವರೆಗೆ ಕಾರಣ ಚೀಲ ಬಂದಿಲ್ಲ ಬರೀ ಚೀಲ ಬಂದಿಲ್ಲ ಅಂತ ಈಗ ಎಲ್ಲಿವರೆಗೆ ನಾವು ಕಾರಣ ಮಸ್ಕಿ ಹೋಬಳಿಯ ಬೇಡರ ಕಾರಲ್ಕುಂಟಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಮಸ್ಕಿ ಹೋಬಳಿಯ ಬೇಡರ ಕಾರ್ಲಕುಂಟಿ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ನಡೆಯಿತು. ಮಸ್ಕಿ ಹೋಬಳಿಯ ಬೇಡರ ಕಾರ್ಲಕುಂಟೆ ಗ್ರಾಮದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಚಂದ್ರಶೇಖರ್ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮ ಮುನ್ನ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾದ ಕಾರ್ಯಕ್ರಮವು ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸಲು ಪ್ರತ್ಯೇಕ
ಕೌಂಟರ್ ಮೂಲಕ ಸಾರ್ವಜನಿಕ ಮನವಿಗಳನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುವ ಮೂಲಕ ಸ್ಥಳದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವುದರ ಮೂಲಕ ಶಾಶ್ವತ ಪರಿಹಾರ ಕಲ್ಪಿಸುವುದರ ಜೊತೆಗೆ ಇನ್ನುಳಿದ ಮನವಿಗಳು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಒಪ್ಪಿಸಿ ವರದಿ ಸಮೇತ ಶಾಶ್ವತ ಪರಿಹಾರವನ್ನು ಕಲ್ಪಿಸಿ ಕೊಡಬೇಕು ಎಂದು ಸೂಚಿಸಿದರು. ಕಾರ್ಯಕ್ರಮವು ಸಾಯಂಕಾಲ 5 ಗಂಟೆಯವರೆಗೆ ಬೇಡರ ಕಾರ್ಲಕುಂಟೆ ಗ್ರಾಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ತಾಲೂಕಾ ಮಟ್ಟದ ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು, ಪ್ರಗತಿಪರ ಸಂಘದ ಮುಖಂಡರುಗಳ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಜುನಾಥ್ ಕುಂಬಾರ್, ಎನ್ಕೆಎಸ್ ಟಿವಿ 4. ಮಗು ಎತ್ಕೊಂಡ್ ಬರ್ಬೇಕು, ಅವ್ರ ಮಗು ಕೊಡ್ಬೇಕಲ್ಲ. ಮಗು ಕೊಡಿ. ನೆಕ್ಸ್ಟ್, ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯಲ್ಲಿ ಗ್ರಾಮ ದೇವತೆಗಳ ಉತ್ಸವ ಹಾಗೂ ಗಣೇಶನ ಮೂರ್ತಿಗಳ ಸಾಮೂಹಿಕ ಉತ್ಸವ ಹಾಗೂ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಗ್ರಾಮಗಳಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಿಂದ ಪರಸ್ಪರ ಸ್ನೇಹ ಸೌಹಾರ್ದತೆ ಹೆಚ್ಚುತ್ತದೆ. ಸುಖ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯ ಎಂದು ಎಪಿಡಿ ಗ್ರೂಪ್ನ ಅಧ್ಯಕ್ಷ, ಕೆಪಿಸಿಸಿ ಕೋಆರ್ಡಿನೇಟರ್ ಹಾಗೂ ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ರಾಜೀವ್ ಗೌಡ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆಯಲ್ಲಿ ಗ್ರಾಮ ದೇವತೆಗಳ ಉತ್ಸವ ಹಾಗೂ ಗಣೇಶನ ಮೂರ್ತಿಗಳ ಸಾಮೂಹಿಕ ಉತ್ಸವ ಹಾಗೂ ವಿಸರ್ಜನಾ ಕಾರ್ಯಕ್ರಮ ನಡೆಯಿತು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿದರು. ಜಂಗಮ ಕೋಟೆಯಲ್ಲಿನ ದೇವಾಲಯ ಹಾಗೂ ದರ್ಗಾದಲ್ಲಿ ಪ್ರಾರ್ಥನೆ ಪೂಜೆಯನ್ನು ನೆರವೇರಿಸಲಾಯಿತು. ದರ್ಗಾದ ಅಭಿವೃದ್ಧಿಗೆ ರಾಜೀವ್ ಗೌಡ ಅವರಿಂದ 3 ಲಕ್ಷ ಚೆಕ್ ವಿತರಣೆ ಮಾಡಿದರು ಹಾಗೂ ಕೆಜಿಎಫ್ ಬಾಬು ಕಟ್ಟಡ ನಿರ್ಮಾಣಕ್ಕೆ ಸಹಾಯ ಮಾಡುವೆ ಎಂದು ಭರವಸೆಯನ್ನು ನೀಡಿದರು. ಕೆಜಿಎಫ್ ಬಾಬು ಮಾತನಾಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ 70 ವರ್ಷ ಆದವರಿಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡುವುದಿಲ್ಲ. ಮುಂದಿನ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡರೇ ಎಂದರು. ನಂತರ ಹೇಮರ್ಲಹಳ್ಳಿ ಗ್ರಾಮದಂತಹ ಚೌಡೇಶ್ವರಿ ಪಟಾಲಮ್ಮ ಮತ್ತು ವೆಂಕಟರಮಣ ಸ್ವಾಮಿ ಹಾಗೂ ಚನ್ನರಾಯಸ್ವಾಮಿ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ತಾಲೂಕಿನ ಮುಖ್ಯ ಬೀದಿಗಳಲ್ಲಿ ಮಹಿಳೆಯರಿಂದ ಪೂರ್ಣ ಕುಂಭ ಮೆರವಣಿಗೆಯಿಂದ ತೆರಳಿ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ದಿನಸಿ ಕಿಟ್ಗಳನ್ನು ನೀಡಿದರು. ಲೋಕೇಶ್, ಎನ್ಕೆಎಸ್ ಟಿವಿ 4, ಶಿಡ್ಲಘಟ್ಟ. ಇಲ್ಲ, ಇವಾಗ ಈ ದರ್ಗಾಗೆ ಒಂದು ಶೆಡ್ ಹಾಕ್ಬೇಕು, ರಿಜಿಸ್ಟರ್ ಮಾಡಬೇಕು, ಇದು ಮಾಡಿಕೊಡ್ತೀವಿ. ದರ್ಗಾಗೆ ಒಂದು 4-5 ತಿಂಗಳಲ್ಲಿ ಶೆಡ್ ಕಟ್ಕೊಡ್ತೀನಿ. ಅರ್ಜೆಂಟ್ ಮಾಡಬಾರ್ದು, ಫಸ್ಟ್ ರಿಜಿಸ್ಟರ್ ಮಾಡ್ಕೋಬೇಕು, ಆಮೇಲೆ ಪ್ಲಾನ್ ಕೊಟ್ಟು ಕ್ಲೀನ್ ಆಗಿ ಅರ್ಜೆಂಟ್ ಜೋಪಡಿಗಳು ಮಾಡೋ ಥರ ಅಲ್ಲ, ಕ್ಲೀನ್ ಆಗಿ ಅದಕ್ಕೆ ಮೋಲ್ಡೇ ಹಾಕಿ ಕೊಡ್ತೀನಿ. ಅರ್ಥ ಆಯ್ತಾ? ನೀವು ನಮ್ಮ ರಾಜೀವ್ ಗೌಡನು ಇಂಥ ವ್ಯಕ್ತಿ, ಹಿಂದೂ ಮುಸ್ಲಿಂ ಎಲ್ಲ ಒಟ್ಟಿಗೆ ತಗೊಂಡೋಗೋನು ಒಂದೇ ವ್ಯಕ್ತಿ ಆ ರಾಜೀವ್ ಗೌಡ ಅಂತೇಳಿ ನಾನು ಹೇಳ್ತೀನಿ. ಅವ್ರಿಗೆ ನಂಬೋದು ನೀವು, ಅವ್ರಿಗೆ ಅವ್ರ ಜೊತೆಗೆ ಕೆಲಸ ಮಾಡಬಹುದು. ನಮಸ್ಕಾರ. ಇವತ್ತು ಜಮ್ಮಕೋಟೆ ಭಾಗದಲ್ಲಿ ಇವತ್ತು ಗಣಪತಿ ಬಿಡ್ತಿದ್ರು, ಮತ್ತೆ ಎಲ್ಲ ದೇವರುಗಳ ಮೆರವಣಿಗೆ ಕೂಡ ಇತ್ತು. ಆ ಒಂದು ಇದಕ್ಕೆ ನಮ್ಮ ಮಾಮಲ್ಲೂರು ಕೂಡ, ನಾವು ನಮ್ಮ ಪಾರ್ಟ್ನರು, ನಮ್ಮ ಸ್ನೇಹಿತರು, ನನ್ನ ಗಾಡ್ ಫಾದರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅವರುಗಳು ನಮ್ಮ ಜೊತೆಲಿ ಹಣ ಬರಬೇಕು ಅಂತಂದ್ರೆ ಒಂದು ಮಾತು ಮಾತಾಡಿದೆ. ಅವ್ರು 3 ಕೆಲಸಗಳಿತ್ತು, ಆದರೂ ಕೂಡ ಅವ್ರು ಕಾನ್ಸ್ಟಿಟ್ಯೂನ್ಸಿ ಕೆಲಸಗಳು ಬಿಟ್ಟು ನಮ್ಮ ಜೊತೆಲಿ ನನ್ನ ತಮ್ಮ ಅಂತ ತಿಳ್ಕೊಂಡು ಅವ್ರು ಬಂದಿದ್ದಾರೆ. ಅವ್ರಿಗೆ ಇಲ್ಲಿ ಬಹಳ ಜಮ್ಮಕೋಟೆ ಹೋಬಳಿ ಹಾಗೂ ಸುತ್ತಮುತ್ತಲು ಶಿಡ್ಲಘಟ್ಟ ಎಲ್ಲ ಜನತೆನು ಬಹಳ ಅದ್ದೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಅವ್ರು ಏನ್ ಗೌರವ ಇಟ್ಟಿದ್ದಾರೆ, ಅವ್ರ ವಿಶ್ವಾಸ ಇಟ್ಟಿದ್ದಾರೆ, ಅಂತ ವಿಶ್ವಾಸ ಮುಂದಿನ ದಿನಗಳಲ್ಲಿ ಕೆಲಸಗಳು ಮಾಡೋದ್ರ ಮುಖಾಂತರ ಈಗಾಗಲೇ ಅವ್ರು ಸುಮಾರು ತಾಲೂಕಿನಾದ್ಯಂತ ಸುಮಾರು ಕೆಲಸ ಕಾರ್ಯಗಳು ಮಾಡ್ತಿದ್ದೀವಿ, ಇನ್ನೂ ಹೆಚ್ಚಿಗೆ ಕೆಲಸ ಕಾರ್ಯಗಳನ್ನ ಮಾಡಿದ್ವಿ. ತುರುವಿಹಾಳ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2004-5 ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ನಡೆಯಿತು.
ಇತ್ತೀಚಿನ ದಿನಗಳಲ್ಲಿ ಗುರುಗಳ ಮೇಲಿನ ಗೌರವ ಕಡಿಮೆಯಾಗುತ್ತಿರುವುದು ಬೇಸರದ ಸಂಗತಿಯಾದರೆ ಇನ್ನೊಂದೆಡೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಣ ನೀಡಿದ ಗುರುಗಳನ್ನು ನೆನೆದು ಶಿಕ್ಷಕ ಗುರುವಂದನೆಯಂತಹ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದು ಶಿಕ್ಷಕರ ಗೌರವವನ್ನು ಹೆಚ್ಚುವಂತೆ ಮಾಡಿದೆ ಎಂದು ಎಸ್ಎಸ್ ಸಂಗಮ್ ಹೇಳಿದರು. ತುರ್ವಿಹಾಳ್ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯ 2004-05 ಸಾಲಿನ ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದಂತಹ ಗುರು ವಂದನಾ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಗುರು ಮತ್ತು ಶಿಷ್ಯರ ನಡುವೆ ಅವಿನಾಭಾವ ಸಂಬಂಧವಿದೆ. ಹೀಗಾಗಿ ಪುರಾಣ ಪುಣ್ಯಗಳ ಕಾಲದಿಂದಲೂ ಅದನ್ನು ವಿವಿಧ ರೀತಿಯಲ್ಲಿ ವಿಶ್ಲೇಷಿಸಲಾಗುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಗುರು ವಂದನೆ ಸಲ್ಲಿಸುವ ಮೂಲಕ ಮತ್ತೊಂದು ವಿಶೇಷ ಅರ್ಥ ನೀಡುತ್ತಿರುವುದು ಸಂತಸದ ವಿಷಯ ಎಂದರು. ನಂತರ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸೋಮಲಿಂಗಪ್ಪ ಮಾತನಾಡಿದರು. ಶಾಲೆಗಳಲ್ಲಿನ ಗಂಟೆಗಳ ಸದ್ದು ಹೆಚ್ಚು ಕೇಳುವ ದೇಶವು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇರಲು ಸಾಧ್ಯ. ಶಿಕ್ಷಣವಂತ ವಿದ್ಯಾರ್ಥಿಗಳು ವೇಷಭೂಷಣದ ಬದಲಾಗಿ ಉತ್ತಮ ಆದರ್ಶದಿಂದ ಸಮಾಜದಲ್ಲಿ ಗುರುತಿಸಿಕೊಳ್ಳಲು ಶಿಕ್ಷಕರ ಋಣವನ್ನು ತೀರಿಸಬೇಕಿದೆ ಎಂದು ಕರೆ ನೀಡಿದರು. ತುರ್ವಿಹಾಳ್ ಪಟ್ಟಣದ ನಿವೃತ್ತ ಶಿಕ್ಷಕ ಎಂಡಿ ಪತ್ತಾರ್ ಮಾತನಾಡಿ, ಇತ್ತೀಚೆಗೆ ಶಿಕ್ಷಕರೊಂದಕ್ಕೆ ಗೌರವ ನೀಡುವ ಗುರು ವಂದನೆ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯುತ್ತಿದ್ದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಹೆಚ್ಚಿಸಿದೆ. ಜ್ಞಾನದ ಹಸಿವನ್ನು ತೀರಿಸಿ ಬದುಕನ್ನು ರೂಪಿಸುತ್ತಿರುವಂತಹ ಶಿಕ್ಷಕರ ಸೇವೆ ಅವಿಸ್ಮರಣೀಯ. ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಪ್ರಬುದ್ಧಗೊಳಿಸಿದಂತಹ ಶಿಕ್ಷಕರ ಸೇವೆಯನ್ನು ಸ್ಮರಿಸುತ್ತಿರುವ ಕಾರ್ಯಕ್ರಮ ಅರ್ಥಪೂರ್ಣ ಎಂದರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಸ್ಎಸ್ ಸಂಗಮ್, ಹನುಮೇಶ್, ದೊಡ್ಡಬಸಪ್ಪ ಸೀಗಿ, ಆದಪ್ಪ ಬಸಯ್ಯ, ಕೆಎಸ್ ಹುಲಿ, ಪಾಟೀಲ್, ದುರ್ಗಪ್ಪ, ಸತೀಶ್, ಬಸವರಾಜ್ ಆನೆಗುಂದಿ ಮತ್ತು ಶಿಕ್ಷಕಿಯರಾದ ಬಸಮ್ಮ, ಲಕ್ಷ್ಮೀ, ರೂಪಾ, ಗೀತಾ ಹಾಗೂ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್ ಸಾವ್ಜಿ, ಉಪಾಧ್ಯಕ್ಷ ರೆಡ್ಡೆಪ್ಪ, 2004-05 ಸಾಲಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಮೆಹಬೂಬ್ ಮೊಮಿನ್ ಜೊತೆ ಕ್ಯಾಮ್ರಾಮನ್ ವಿಜಯಕುಮಾರ್, ಎನ್ಕೆಎಸ್ ಟಿವಿ 4 ತುರ್ವಿಹಾಳ. ಎಸ್ಆರ್ ನವಲಿ ಹಿರೇಮಠ ಅವರ ಗೃಹ ಕಚೇರಿಯಲ್ಲಿ ಯೋಗಪಟು ಗಿರೀಶ್ ಲದ್ವಾ ಅವರ ನೇತೃತ್ವದಲ್ಲಿ ಎಸ್ಆರ್ ನವಲಿ ಹಿರೇಮಠ ಅಭಿಮಾನಿಗಳ ಸಂಘದ ವತಿಯಿಂದ 8 ದಿನಗಳವರೆಗೆ ಹಮ್ಮಿಕೊಂಡ ಉಚಿತ ಸರಳ ಯೋಗ ಶಿಬಿರವನ್ನ ಸಸಿಗೆ ನೀರೆರೆಯುವ ಮುಖಾಂತರ ಚಾಲನೆ ನೀಡಲಾಯಿತು. ಎಸ್ಆರ್ ನವಲಿ ಹಿರೇಮಠ ಅವರ ಗೃಹ ಕಚೇರಿಯಲ್ಲಿ ಯೋಗಪಟು ಗಿರೀಶ್ ಲದ್ವಾ ಅವರ ನೇತೃತ್ವದಲ್ಲಿ ಎಸ್ಆರ್ ನವಲಿ ಹಿರೇಮಠ ಅಭಿಮಾನಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ 8 ದಿನಗಳವರೆಗೆ ಉಚಿತ ಸರಳ ಯೋಗ ಶಿಬಿರವನ್ನು ಸಸಿಗೆ ನೀರು ಎರೆಯುವ ಮುಖಾಂತರ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಬಸಪ್ಪ ಹೆಸ್ರೂರು, ಅಬ್ದುಲ್ ರಜಾಕ್ ತಟಗಾರ್, ಅಶೋಕ್ ತಳಗಡೆ, ಶ್ರೀಮತಿ ಬಸಮ್ಮ ಕರ್ಲಿ ಹಾಗೂ ಇತರರು ಉಪಸ್ಥಿತರಿದ್ದರು. ನಾಗರಾಜ್ ನಗರಿ ನಿರೂಪಣೆ ಮಾಡಿದರು. ಶಿವಕುಮಾರ್ ಕೆಂಬಾವಿ ಹಿರೇಮಠ ಜೊತೆ ಚನ್ನು ವಿ ಗೋನಾಳ್ ಮಠ, ಎನ್ಕೆಎಸ್ ಟಿವಿ 4 ಇಲ್ಕಲ್. ನೋಡುತ್ತಾ ಹಿಂಗ ಮಾಯವಾಗುವಂತಹ ಒಂದು ಸತಿಗೆ ಅವ ಬಂದಾಗ ಅದು ಒಂದು ಇಷ್ಟಲಿಂಗದ ಒಂದು ಪ್ರತಿ ಅದನ್ನೇ ನೋಡಲು ಕೂಡ ನೀವು ಸಾಕಷ್ಟು ಯೋಗದ ಒಂದು ಬಗ್ಗಿದಾಗ ಮತ್ತು ಸಜದಾ ಅಂತ ಹೋಗಿ ಹಣಿ ನೆಲಕ್ಕೆ ಮಾತೃಭೂಮಿಗೆ ಹಚ್ಚಿದಾಗ ಅದು ಕೂಡ ಯೋಗದ ಒಂದು ಆಸನ ಭಾಗವೇ ಆಗಿದೆ. ಸರಳ ಯೋಗದಿಂದ ಅವೆಲ್ಲವನ್ನ ಕಡಿಮೆ ಮಾಡತಕ್ಕಂತ ಒಂದು ಯೋಗ ಶಿಬಿರ ಇದೆ. ತುಂಬಾ ಅಚ್ಚುಕಟ್ಟಾಗಿ ಬಹಳಷ್ಟು ಜನ ಗೊತ್ತಿದ್ದಾರೆ, ಸಂತೋಷ. ಹಿರಿಯರಿಗೆ ವಯಸ್ಸಾದವರಿಗೆ ಚೇರ್ ಮೇಲೆ ಕೂತ್ಕೊಂಡು ಕೂಡ ನೀವು ಅಭ್ಯಾಸ ಮಾಡಬಹುದು. ಒಟ್ಟಾರೆ ಮಾಡಬೇಕು. ಉಸಿರನ್ನು ಬಿಟ್ಟು ಚೆಂಜ್ ಮಾಡಿ ನಿಧಾನಕ್ಕೆ ಉಸಿರನ್ನು ಹೊರ ಹಾಕುತ್ತಾ ನಿಮ್ಮ ಬಲ ಭುಜಕ್ಕೆ ನಿಮ್ಮ ಕಿವಿಯನ್ನು ಹಾಕಿಸಲು ಪ್ರಯತ್ನ ಮಾಡಿ. ಎಕ್ಸೆಲ್ ಅಕಾಡೆಮಿಕ್ ಬೆಂಗಳೂರು ಮತ್ತು ಬಾಗಲಕೋಟೆ ನೀಟ್ ತರಬೇತಿ ಸಂಸ್ಥೆ ವತಿಯಿಂದ ನೀಟ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದ ಗದಗ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು. ಎಕ್ಸೆಲ್ ಅಕಾಡೆಮಿಕ್ ಬೆಂಗಳೂರು ಮತ್ತು ಬಾಗಲಕೋಟೆ ನೀಟ್ ತರಬೇತಿ ಸಂಸ್ಥೆ ವತಿಯಿಂದ ನೀಟ್ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸಿದಂತಹ ಗದಗ್ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನಡೆಯಿತು. ಎಕ್ಸೆಲ್ ಅಕಾಡೆಮಿಕ್ ಬೆಂಗಳೂರು ಮತ್ತು ಬಾಗಲಕೋಟೆ ನೀಟ್ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಇತ್ತೀಚೆಗೆ ನೀಟ್ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಪಾಸಾಗಿರುವಂತಹ ಗದಗ್ ಜಿಲ್ಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 18-9-2022
ಗದಗ್ ನಗರದ ವಿಡಿಎಸ್ಟಿಸಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರವಿ ಗುಂಜೇಕರ್, ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ, ಶ್ರೀಮತಿ ಪಿಎಸ್ ಹೊಸ್ಮನಿ, ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ್, ರಾಜು ಹೆಬ್ಬಳ್ಳಿ, ಶರಣು ಬಿಕೆ, ಈಶ್ವರ್ ಬೆಟಗೇರಿ, ಎಸ್ಆರ್ ನದಾಫ್, ಮಹೇಶ್ ಶೇಟ್ವಾಜಿ, ವೀರಪ್ಪ ರಾಮಣ್ಣವರ್ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಶರಣು ಬಿಕೆ ಅವರು ಪ್ರಾಸ್ತಾವಿಕ ಮಾತನಾಡಿದರು, ನೀಟ್ ತರಬೇತಿ ಬಗ್ಗೆ ತಿಳಿಸಿದರು. ಈ ಒಂದು ಕಾರ್ಯಕ್ರಮವನ್ನು ಶೌಕತ್ ಅಲಿ ನದಾಫ್ ಗದಗ್ ಜಿಲ್ಲಾ ಸಂಯೋಜಕರು ಆಯೋಜಿಸಿದ್ದರು. ಮಹೇಶ್ ಶೇಟ್ವಾಜಿ ನಿರೂಪಿಸಿದರು. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗರ್, ಎನ್ಕೆಎಸ್ ಟಿವಿ 4 ಗದಗ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ಕೆಎಸ್ ಟಿವಿ 4, ಇದು ನಿರಂತರ ಕಾರ್ಯಪಡೆ.